ಸೋಮವಾರ 19 ತಾರೀಕು ಮತ್ತು 22 ತಾರೀಕಿನಲ್ಲಿರುವ ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷೆಯ ಹುಬ್ಬಳ್ಳಿ ತಾಲೂಕಿನಲ್ಲಿ ನಮ್ಮ ಹುಬ್ಬಳ್ಳಿ ಸೇರವಲದಲ್ಲಿ ಒಟ್ಟು 39 ಪರೀಕ್ಷಾ ಕೇಂದ್ರಗಳಿವೆ. ಒಟ್ಟು 8,770 ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಎಲ್ಲ ಆ 39 ಕೇಂದ್ರಗಳಲ್ಲಿ ಕೋವಿಡ್ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಎಸ್ ಒ ಪಿ ಪ್ರಕಾರ ಎಲ್ಲ ರೀತಿಯ ಮೂಲ ಸೌಲಭ್ಯಗಳ ಜೊತೆಗೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಕೋವಿಡ್ದಿಂದ ಸಂರಕ್ಷಣೆ ಜೊತೆಗೆ ಆ ಮಕ್ಕಳಿಗೆ ಹೋಗುವಾಗ ಆಕ್ಸಿಮೀಟ್ರು ಥರ್ಮಲ್ ಸ್ಕ್ಯಾನರ್ ಮುಖಾಂತರ ಮಕ್ಕಳ ಟೆಂಪ್ರೇಚರು ಮತ್ತು ಆಕ್ಸಿಜನ್ ಲೆವೆಲ್ ಜೊತೆಗೆ ಸ್ಯಾನಿಟೈಸೇಷನ್ ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪರೀಕ್ಷಾ ಕೇಂದ್ರಗಳನ್ನು ತಯಾರು ಮಾಡಲಾಗಿದೆ. ಕಾರ್ಪೊರೇಷನ್ ವತಿಯಿಂದ ತಾಲೂಕಿನ 39 ಪರೀಕ್ಷಾ ಕೇಂದ್ರಗಳಿಗೆ ಸ್ಯಾನಿಟೈಸೇಷನ್ ಮಾಡಿಸಲಾಗಿದೆ. ಮಕ್ಕಳಿಗೆ ಪ್ರತಿಯೊಂದು ಕೊಠಡಿಯಲ್ಲಿ ಕೇವಲ 12 ಮಕ್ಕಳನ್ನು ಮಾತ್ರ ಕುಡಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ರೀತಿಯ ತೊಂದರೆ ಆಗದೆ ಸಣ್ಣ ಪುಟ್ಟ ಲೋಪ ದೋಷ ಆಗದ ಹಾಗೆ ಮಕ್ಕಳಿಗೆ ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಟಾಯ್ಲೆಟ್ ಆಗಲಿ, ಕುಡಿನೀರಾಗಲಿ, ಕೈ ತೊಳೆಯುವ ಕಾರ್ಯಕ್ರಮ ಎಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಪರೀಕ್ಷೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮಕ್ಕಳಿಗೆ ಹೋಗುವಾಗ ಕೇಂದ್ರದ ಸುತ್ತಮುತ್ತ 144 ಕಲಂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮುಖಾಂತರ ಮಾಡಲಾಗಿದೆ. ಮಕ್ಕಳಲ್ಲಿ ಹೋಗುವಾಗ ನಮಗೆ ಸಪೋರ್ಟ್ ಮಾಡಲು ಮಕ್ಕಳನ್ನು ಚೆಕ್ ಮಾಡಲು ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಾವು ಸ್ಕೌಟ್ಸ್ ಮತ್ತು ಗೈಡ್ಸ್ದ ಇಬ್ಬಿಬ್ಬರು ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ನಮ್ಮ ಎಲ್ಲ ಪ್ರತಿಯೊಂದು ಕೇಂದ್ರಕ್ಕೆ ಇಬ್ಬರು ದೈಹಿಕ ಶಿಕ್ಷಕರನ್ನು ನಿಯೋಜನೆ ಮಾಡಿ ಅಲ್ಲಿ ಅಂದರೆ ಮಾಬ್ ಆಗದ ಹಾಗೆ ಯಾವುದೇ ರೀತಿ ತೊಂದರೆ ಆಗದೆ ಮಕ್ಕಳಿಗೆ ಗೈಡ್ಲೈನ್ಸ್ ಅಂದರೆ ಮಾರ್ಗದರ್ಶನ ಮಾಡಲು ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ತಾಲೂಕಿನ ಯಾವುದೇ ಕೇಂದ್ರದಲ್ಲಿಯೂ ಕೂಡ ಅವ್ಯವಸ್ಥೆ ಆಗದ ಹಾಗೆ ಎಲ್ಲವನ್ನು ಕೂಡ ಈಗಾಗಲೇ ನಾವು ಮಾಕ್ ಡ್ರಿಲ್ ಮುಖಾಂತರ ಮಕ್ಕಳಿಗೆ ಏನು ಯಾವ ರೀತಿ ಎಕ್ಸಾಮ್ ಆಗ್ತದೆ, ಯಾವ ರೀತಿ ಈ ವರ್ಷ ವಿಶೇಷವಾದಂಥ ಒಂದು ಮಾದರಿಯಲ್ಲಿ ಓಮ್ ಶೀಟದ ಮುಖಾಂತರ ಪರೀಕ್ಷೆ ಏನು ನಡೀತಾ ಇದ್ದಾರೆ ಆ ಪರೀಕ್ಷೆಗೆ ಮಾಹಿತಿಯನ್ನು ಓಮ್ ಶೀಟ್ ಈಗಾಗಲೇ ಕೊಟ್ಟು ಅವರನ್ನು ಮಕ್ಕಳಿಗೆ ಪರೀಕ್ಷೆಯನ್ನು ಕೂಡ ನಾವು ಭರಿಸಲಾಗಿದೆ. ಅಂದರೆ ಬರುವಂಥ ಇದರ ವಾರ್ಷಿಕ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿದ್ದಷ್ಟು ಕೋನದಿಂದ ಅವರಿಗೆ ಆ ಮಾದರಿ ಅಂತ ನಾವು ತಯಾರು ಮಾಡಿ ಅವ್ರಿಗೆ ಕೊಟ್ಟು ಅಂದರೆ ಅಲ್ಲಿ ವಿಶೇಷವಾದಂಥ ಹೊಸದು ಅನ್ನುವಂಥ ಅವರಿಗೆ ಅಲ್ಲಿ ಭಾವನೆ ಬರಬಾರ್ದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಆ ವ್ಯವಸ್ಥೆಯನ್ನು ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ನಾವು ಮಾಡಿದ್ದೇವೆ. ಒಟ್ಟು ಮಕ್ಕಳಿಗೆ, ಶಿಕ್ಷಕರಿಗೆ, ನಮ್ಮ ಎಲ್ಲ ಪರೀಕ್ಷಾ ಸಿಬ್ಬಂದಿ, ನಮ್ಮ ಎಲ್ಲ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದ ಅವ್ರಿಗೆ ಮಾರ್ಗದರ್ಶನ ಮಾಡಿ, ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ಒಂದು ಅವಧಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಸಾಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಪ್ರತಿಯೊಂದು ಮಗುವಿಗೆ ಮಾಸ್ಕು ಸ್ಯಾನಿಟೈಸರು ಕೊಟ್ಟಿದ್ದಾರೆ. ಪ್ಲಸ್ ಒಂದೊಂದು ಕೇಂದ್ರಕ್ಕೆ 39 ಕೇಂದ್ರಕ್ಕೂ ಆಕ್ಸಿಮೀಟರ್ನ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ಮೊದಲೇ ಏನು ಥರ್ಮಲ್ ಸ್ಕ್ಯಾನರ್ ಇದಾವ ಥರ್ಮಲ್ ಸ್ಕ್ಯಾನರ್ ನಾವು ಮಾಡ್ಕೋತೇವೆ. ಜೊತೆಗೆ ಇಸ್ಕಾನ್ ಸಂಸ್ಥೆಯಿಂದ 2 ದಿವಸ 19 ಮತ್ತು 22 ತಾರೀಕಿಗೆ ಮಕ್ಕಳಿಗೆ ವಾಟರ್ ಬಾಟಲು, ಬಿಸ್ಕಿಟ್ ಪಾಕೆಟು ಪ್ಲಸ್ ಸ್ನ್ಯಾಕ್ಸ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿದೆ. ಒಟ್ಟು ಈ ಪರೀಕ್ಷೆ ಒಂದು ಹಬ್ಬದ ವಾತಾವರಣದಲ್ಲಿ ಮಕ್ಕಳನ್ನು ಸುರಕ್ಷತೆಯನ್ನು ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಾವು ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಸಪೋಸ್ ಟೆಂಪ್ರೇಚರ್ ಥರ್ಮಲ್ ಸ್ಕ್ಯಾನರ್ ಚೆಕ್ ಮಾಡಿದಾಗ ಆಕ್ಸಿಮೀಟ್ರದಲ್ಲಿ ಅಥವಾ ಥರ್ಮಲ್ ಸ್ಕ್ಯಾನರ್ ಟೆಂಪ್ರೇಚರ್ ಏನಾದ್ರು ಹೆಚ್ಚು ಬಂದರೆ ಅವರಿಗೆ ಪ್ರತಿಯೊಂದು ಕೇಂದ್ರದಲ್ಲಿ 2 ಐಸೋಲೇಷನ್ ಕೊಠಡಿಗಳನ್ನು ಮಾಡಿದ್ದೇವೆ. ಹಾಗೇನ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಇರ್ತಾರೋ ಅವರ ಒಂದು ಮಾರ್ಗದರ್ಶನ ಪ್ರಕಾರ ಐಸೋಲೇಷನ್ ಕೊಠಡಿಯಲ್ಲಿ ಬರಲಿಕ್ಕೆ ಅವಕಾಶ ಮಾಡಿದ್ದಾರೆ. ಈವನ್ ಕೊರೋನಾ ಆದಂಥ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ನಮ್ಮ ತಾಲೂಕಿನಲ್ಲಿ ದೇಶಪಾಂಡೆ ಫೌಂಡೇಶನಲ್ಲಿ ಕೊರೋನಾ ಸೆಂಟ್ರನ್ನು ಕೂಡ ಮಾಡಲಾಗಿದೆ. ಹಾಗೇನಾರಿದ್ರೆ ಅವರಿಗೆ ಆ ಆಂಬ್ಯುಲೆನ್ಸ್ ಕಳಿಸಿ ಆ ಮಕ್ಕಳನ್ನು ಅಲ್ಲಿ ಭರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.